ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡ್ರಿ, ಈ ದಿನ ಮನೆಯಲ್ಲೇ ಕೂತ್ಕೊಂಡು ಮಹಿಳೆಯರು ಏನೆಲ್ಲ ಕೆಲಸ ಮಾಡ್ತಾರೆ ನಮ್ಮ ಊರ ಕಡೆ ನೋಡ್ರಿ. ಕೆಜಿಗೆ 50 ರೂಪಾಯಿ ಹೂ ಕಟ್ಟಕ್ಕೆ ದುಡ್ಡು ಕೊಡ್ತಾರೆ. ಸೊ ಒಂದು ದಿವಸಲ್ಲಿ 2-3 ಕೆಜಿ ಹೂಗಳನ್ನು ಕಟ್ತಾರೆ. ಇಲ್ಲಿ ಆರಾಮಾಗಿ ಈ ಥರ ಕಟ್ಕೊಂಡು ದಿನಕ್ಕೆ 50 ರೂಪಾಯಿ ಕೆಜಿ ಅಂದರೆ 3 ಕೆಜಿ ಕಟ್ಟಿದ್ರೂ 150 ರೂಪಾಯಿ, 150 ರೂಪಾಯಿ ಅಂದ್ರೂ 1500 ರೂಪಾಯಿ ತಿಂಗಳಿಗೆ ಮನೆಯಲ್ಲೇ ಕೂತ್ಕೊಂಡು 2 ಅವರಲ್ಲಿ ಕೆಲಸ ಮಾಡಿದ್ರೂ ಈ ರೀತಿ ಸಿಗುತ್ತೆ. ಸೊ ಸಾಕಷ್ಟು ಮಹಿಳೆಯರಿದ್ದಾರೆ ಈ ಥರ ಮಾಡೋರು. ಸೊ ನನಗೂ ಇವತ್ತು ಸಿಕ್ಕಿದ್ರು. ಸೊ ನಾನು ಒಂದು ಸ್ವಲ್ಪ ಕಟ್ಟಕ್ಕೆ ಪ್ರಯತ್ನ ಪಟ್ಟಿನಿ, ನಾನು ಒಂದು ಸ್ವಲ್ಪ ಕೆಲಸ ಮಾಡೀನಿ ಇವತ್ತು, ಅದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಕತ್ತೀನಿ ಅಷ್ಟೆ. ಸೊ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಸೊ ಎಲ್ಲ ಥರದ ಹೂಗಳು, ಈ ಹೂವು ಕನಕಾಂಬರಿ ಹೂ ಕಟ್ಟಕ್ಕೆ ರೇಟ್ ಜಾಸ್ತಿ, ಅದಕ್ಕೆ ಎಷ್ಟೋ 65 ಎಷ್ಟೋ ಕೊಡ್ತಾರೆ. ಯಾಕಂದರೆ ಅದು ಲೈಟ್ ವೇಟು ಜಾಸ್ತಿ ಹೂ ಬರ್ತವೆ, ಕಟ್ಟಕ್ಕೆ ಲೇಟ್ ಆಗುತ್ತೆ ಅದು. ಇನ್ನು ಇದೇ ಥರ ನಾನು ನೋಡಿರಿ 1/2 ಕೆಜಿ ತೊಗೊಂಡು ಬಂದು ಕಟ್ಟಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಸೊ ವರ್ಕ್ ಫ್ರಮ್ ಹೋಮ್, ಏನು IT BT ಅವರೇ ಮಾಡ್ತಾರಂತಲ್ಲ. ಸೊ ಇಂಥವರು ಇಂಥ ಕೆಲಸಗಳನ್ನು ನಾವು ವರ್ಕ್ ಫ್ರಮ್ ಹೋಮ್ ಮಾಡೇ ಮಾಡ್ತೀವಿ ನೋಡಿರಿ. ಇಲ್ಲಿ 1 ಅವರ್ ಬೇಕಾಯ್ತು ನನಗೆ ಈ 1/2 ಕೆಜಿ ಹೂವನ್ನು ಕಟ್ಟಲಿಕ್ಕೆ. 1 ಅವರ್ನಾಗೆ ನಾನು ಮಾಡಿದೆ ಆರಾಮಾಗಿ. ಸೊ ಒಂದಿಷ್ಟು ತೊಗೊಂಡೋಗಿದ್ರು, 1 ಅವರ್ಗೆ 25 ರುಪೀಸ್ ಆದಂಗೆ. ಸೊ ಸುಮ್ಮನೆ ಟ್ರಯಲ್ ಮಾಡಿದ್ದು ಇವತ್ತು, ಆದರೆ ಪೇಷನ್ಸ್ ಬೇಕು, ಮನೆಗೆ ಸಮಯ ಬೇಕು ಮಾಡೋಕ್ಕೆ. ಸೊ ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲೇ ಕೂತು TV ನೋಡ್ತಾ. ಮೊಬೈಲಿಂದ ದೂರ ಇರಬೇಕಂದ್ರೆ ಇಂಥವೆಲ್ಲ ಮಾಡಬೇಕಂತ ನನಗೆ ಅನ್ನಿಸ್ತು. ಯಾಕಂದರೆ ಇದೊಂದು ಕೈಯಾಗಿದ್ದರೆ ನಾವು ಮೊಬೈಲನ್ನು ಮುಟ್ಟಕ್ಕೆ ಹೋಗೋಂಗಿಲ್ಲ, ದೂರ ಇಡ್ತೀವಿ ಮೊಬೈಲಿಂದ. ಸುಮ್ಮನೆ ಖಾಲಿ ಕೂತ್ವಿ ಅಂತಂದ್ರೆ ಬರೀ ಮೊಬೈಲು TV ಇಟ್ಕೊಂಡು ಕೂತು ಬಿಡ್ತೀವಿ. ಸೊ ಹಂಗಾಗಿ ನನಗಿದು ಭಾಳ ಚಲೋ ಅನಿಸ್ತು. ಸೊ ಸಮಯ ಸಿಕ್ಕಾಗೆಲ್ಲ ನಾನು ಹಿಂಗೆ ಮಾಡ್ಬೇಕಂತ ಅಂದ್ಕೊಂಡಿನಿ, ನೋಡೋಣ ಎಷ್ಟು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಮನೆ ಕೆಳಗಡೆನೆ ಸಾಕಷ್ಟು ಹೂವಿನ ಅಂಗಡಿಗಳಿದ್ದಾವೆ, ತಂದುಕೊಡ್ತಾರೆ ಮನೆಗೆ, ಅವರೇ ಬಂದು ಕೊಟ್ಟೋಗ್ತಾರೆ, ಅವರೇ ಬಂದು ತಗೊಂಡೋಗ್ತಾರೆ. ಹೋಗೋ ಬರೋದು ಏನು ಟೈಮ್ ನಿಮಗೆ ವೇಸ್ಟ್ ಆಗೋದಿಲ್ಲ, ಆರಾಮಾಗಿ ಮನೆಯಲ್ಲೇ ಕುಂತ್ಕೊಂಡು ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವು ಇಂಥವೇನರ ಕೆಲಸ ಇದ್ರೆ ಟ್ರೈ ಮಾಡಿರಿ. ಇದು ಖುಷಿ ಕೊಡೋದು ಏನಂತಂದರೆ ಹೂವು ಒಂದು, ಇನ್ನೊಂದು ಏನಂದರೆ ನಾವು ಮನೆಯಲ್ಲೇ ಕಟ್ಟೋದ್ರಿಂದ ಅದಕ್ಕೊಂದು ವ್ಯಾಲ್ಯೂ. ಆಮೇಲೆ ಇನ್ನೊಂದೇನಂದರೆ ಟೈಮ್ ಪಾಸು. ಆಮೇಲೆ ಇನ್ನೊಂದೇನಂದರೆ ಮೊಬೈಲ್ TV ಬಿಟ್ಟು ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡಿ ಬೇರೆಯವ್ರ ಮನೆಗೆಲ್ಲ ಹೋಗಿ ಕುಂತ್ಕೊಂಡು ಹರಟೆ ಹೊಡೆಯೋದಕ್ಕಿಂತ ಇದು ಒಳ್ಳೆ ಟೈಮ್ ಪಾಸು. ಸೊ ಇದು ನೋಡಿರಿ, ನಾನು ರೋಸ್ ಹೂಗಳಿರ್ತಾವಲ್ಲ ಪೆಟಲ್ಸು, ಅದರಿಂದ ಮಾಡೀನಿ. ಪೆಟಲ್ಸ್ ಎಲ್ಲ ಈ ರೀತಿ ಉದುರಿಸ್ಕೊಂಡಿನಿ, ಪೆಟಲ್ಸ್ ಎಲ್ಲ ಹೂಗಳನ್ನು ಬಿಚ್ಚಿ ಬಿಚ್ಚಿ ಹಾಕೊಂಡಿನಿ ಈ ಥರ ನೋಡಿರಿ. ಸ್ವಲ್ಪ ದೊಡ್ಡ ಸೈಜ್ ಆದರೂ ಚೆನ್ನಾಗಿ, ಇವೇನರ ಮದುವೆಗೆ ಮಕ್ಕಳಿಗೆ ಏನರ ರೆಡಿ ಮಾಡ್ಬೇಕಾದ್ರೆ ಈ ಥರ ಮಾಡ್ಕೋಬೋದು ನೋಡಿರಿ. ಹೂ ಎಲೆಗಳನ್ನು ಉದುರಿಸ್ಕೊಂಡು ಯಾವ ಕಲರ್ ಬೇಕು ಆ ಕಲರ್ ರೋಸ್ ಹೂಗಳನ್ನು ತಂದು ಅದರದ್ದು ಬ್ಯಾಕ್ ಸೈಡ್ ನೋಡಿದ್ರಲ್ಲ ಕೆಳಗಡೆ ಒಂದು ಕಲರ್ ಶೇಡ್ ಬರುತ್ತಲ್ಲ, ಸೊ ಅದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇದನ್ನು ಮಡಚ್ಕೊಂಬಿಟ್ಟು ಹಿಂದಿನ ಬಿಟ್ಟು ಮುಂದುಗಡೆ ಇದಕ್ಕೆ ಹಿಂಗೆ ಹೊಲಿಗೆ ಹಾಕೊಂಡ್ಬಿಡ್ಬೇಕು. ಸೊ ಒಂದ್ರ ಮೇಲೆ ಒಂದು ಲೈನಾಗಿ ನೀವು ಹೊಲ್ಕೋತ ಹೋದ್ರಿ ಅಂತಂದರೆ ಸಾಕಷ್ಟು ಉದ್ದ, ನೀವು ಬೇಕಾದಷ್ಟು ಉದ್ದ ಮಾಡ್ಬೋದು. ನಾನು ಬರೀ 4-5 ಹೂ ಏನು ಬಿಡಿಸಿದ್ದೀನಿ, 4-5 ಹೂ, ಅದು ಸಣ್ಣ ಸಣ್ಣ ಸೈಜ್ ಇತ್ತು, ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೂ ಪರವಾಗಿಲ್ಲ. ಸೊ 4-5 ಹೂವಿಂದನೇ ಇಷ್ಟು ಮಕ್ಕಳಿಗೆ ಮಾಡೋಷ್ಟು ಆಯಿತು. ಒಂದು 10 ರೂಪಾಯಿ ಹೂ ತಂದರೆ ಅಂತಂದರೆ ಒಂದು ತುರ್ಬಕ್ಕೆ ಆಗೋಷ್ಟು ಡೆಕೋರೇಷನ್ ಹೂ ನಾವು ಆರ್ಟಿಫಿಷಿಯಲ್ ಹಾಕೋ ಬದಲು ಈ ಥರ ಇದನ್ನು ಹಾಕೋಬಹುದು. ಇದು ಒಂದು ಒಳ್ಳೆ ಐಡಿಯಾ. ಕಲರ್ಸ್ ಅಂತೂ ಯೆಲ್ಲೋ ಕಲರು, ವೈಟ್ ಕಲರು, ರೆಡ್ ಕಲರು, ಪಿಂಕ್ ಕಲರು, ಸೊ ಎಲ್ಲ ಕಲರ್ ರೋಸ್ ಅಂತೂ ಸಿಕ್ಕೇ ಸಿಗ್ತವೆ. ಸೀರೆ ಮ್ಯಾಚಿಂಗು, ಡ್ರೆಸ್ ಮ್ಯಾಚಿಂಗು ಮಾಡಿಕೊಂಡು ಈ ರೀತಿ ಪೋಣಿಸಿ ಟೈಟ್ ಮಾಡ್ಕೊಂಡ್ರೆ ಅಂತಂದರೆ ಈ ರೀತಿ ಆಗುತ್ತೆ ನೋಡಿರಿ. ಸೊ ನ್ಯಾಚುರಲ್ ಹೂವು ಚೆನ್ನಾಗಿ ಕಾಣಾಗತ್ತಲ್ಲ. ಸೊ ಫ್ರೆಂಡ್ಸ್, ಇದು ನಿಮ್ಗೆ ಯೂಸ್ ಆಗೈತೆ ಅನ್ಕೋತೀನಿ, ಕೆಲವೊಂದು ಟಿಪ್ಸ್ ಸಿಕ್ಕತ್ತೆ ಅಂತ ಅನ್ಕೋತೀನಿ. ಸೊ ಓಕೆ, ಮತ್ತೆ ನಿಮ್ಮ ಮುಂದಿನ ವೀಡಿಯೋನಾಗ ಸಿಗ್ತೀನಿ. ಓಕೆ, ಬಾಯ್. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಇತರರಿಗೂ ಶೇರ್ ಮಾಡಿರಿ. ಮತ್ತೆ ಮುಂದಿನ ವೀಡಿಯೋನಾಗ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್.